ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನದ ಆಸಕ್ತಿಯನ್ನು ಹುಟ್ಟುಹಾಕಲು ಮಂಗಳೂರಿನ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗವು 10 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಪ್ರಾಯೋಗಿಕ ತರಬೇತಿಯನ್ನು ನಡೆಸಿತು. ಸರ್ಕಾರಿ ಪ್ರೌಢಶಾಲೆ ಅತ್ತಾವರ, ಕೊಡ್ಮನ್ ಸರ್ಕಾರಿ ಪ್ರೌಢಶಾಲೆ, ಕೊಡಂಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ಪ್ರಾಂತ್ಯ ಮೂಡಬಿದ್ರಿ, ಸರ್ಕಾರಿ ಪ್ರೌಢಶಾಲೆ ಹೊಸಪೇಟು, ಸರ್ಕಾರಿ ಪ್ರೌಢಶಾಲೆ ಕದ್ರಿ, ಕನಿಕಂಬಳ ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಕಾಸ್ಟ್ರೀಟ್, ಗುರುಪುರ ಸರ್ಕಾರಿ ಪ್ರೌಢಶಾಲೆ ಮತ್ತು ಮೂಡುಶೆಡ್ಡೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕಾರ್ಯಾಗಾರವನ್ನು ನಡೆಸಲಾಯಿತು. ಬೆಳಕಿನ ಕಿರಣಗಳು, ಮಸೂರಗಳು ಮತ್ತು ಕನ್ನಡಿಗಳೊಂದಿಗೆ ಪ್ರಯೋಗಗಳನ್ನು ರಚಿಸಲು ಕಡಿಮೆ ಬೆಲೆಯ ಸ್ಥಳೀಯವಾಗಿ ಲಭ್ಯವಿರುವ ವಸ್ತುಗಳನ್ನು ಹೇಗೆ ಬಳಸುವುದು ಮತ್ತು ಜೋಡಿಸುವುದು ಎಂಬುದರ ಕುರಿತು ಅರಿವು ಮೂಡಿಸುವುದು ಈ ಕಾರ್ಯಾಗಾರಗಳ ಮುಖ್ಯ ಗುರಿಯಾಗಿದ್ದು, ಜೊತೆಗೆ ವಿದ್ಯಾರ್ಥಿಗಳಿಗೆ ಪ್ರೌಢಶಾಲೆಗಳ ವಿಜ್ಞಾನ ತರಗತಿಗಳಲ್ಲಿ ದೃಗ್ವಿಜ್ಞಾನ ಮತ್ತು ಫೋಟೋನಿಕ್ಸ್ ಪರಿಕಲ್ಪನೆಗಳನ್ನು ಗ್ರಹಿಸಲು ಸಹಾಯ ಮಾಡುತ್ತದೆ. ಈ ತರಬೇತಿಯನ್ನು ವಿದ್ಯಾರ್ಥಿ ಸ್ವಯಂ ಸೇವಕರೊಂದಿಗೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶೆರಿಲ್ ಕುಲಾಸು ಅವರು ನಡೆಸಿದರು. ಕಾರ್ಯಾಗಾರದಲ್ಲಿ ವಿದ್ಯಾರ್ಥಿಗಳು ಮೈಕ್ರೋಸ್ಕೋಪ್, ರಿಫ್ಲೆಕ್ಷನ್ ಪ್ರಯೋಗ, ಸೌರ ಅಪ್ಲಿಕೇಶನ್ಗಳು, ಸರಣಿಗಳು ಮತ್ತು ಬ್ಯಾಟರಿಗಳು, ಸಮಾನಾಂತರ ಸಂಪರ್ಕವನ್ನು ಒಳಗೊಂಡಿರುವ ಪ್ರಯೋಗಗಳಿಗೆ ಘಟಕಗಳನ್ನು ಒಟ್ಟುಗೂಡಿಸುವ ಜಟಿಲತೆಯನ್ನು ಕಲಿತರು. ವಿದ್ಯಾರ್ಥಿಗಳು ಅಸೆಂಬ್ಲಿ ಮತ್ತು ಪ್ರಯೋಗದಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ತಂಡವು 10 ಗ್ರಾಮೀಣ ಸರ್ಕಾರಿ ಶಾಲೆಗಳಲ್ಲಿ ತರಬೇತಿ ಅವಧಿಗಳನ್ನು ನಡೆಸಿತು. ಪ್ರಯೋಗಗಳನ್ನು ನಡೆಸಲು ಅಗತ್ಯವಿರುವ ಎಲ್ಲ ಸಾಮಗ್ರಿಗಳನ್ನು ಹೊಂದಿರುವ ಪ್ರಾತ್ಯಕ್ಷಿಕೆಯ ಕಿಟ್ ಅನ್ನು ಪ್ರತಿ ಶಾಲೆಗೆ ವಿತರಿಸಲಾಯಿತು. ಕಾಲೇಜಿನ ತಂಡವು ದಕ್ಷಿಣ ಕನ್ನಡ ಜಿಲ್ಲೆಯ 10 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಕಾರ್ಯಾಗಾರವನ್ನು ನಡೆಸಿತು. ತಂಡದ ಪ್ರಯತ್ನವನ್ನು ಎಲ್ಲ ಫಲಾನುಭವಿಗಳು ಮೆಚ್ಚಿದರಲ್ಲದೆ ಶಾಲಾ ಮಕ್ಕಳು ವಿನೂತನವಾಗಿ ಕಲಿಯುವಂತೆ ಮಾಡುವಲ್ಲಿ ಕಾರ್ಯಾಗಾರವು ಸಹಕಾರಿಯಾಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.